ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ಟಾಕ್ ವಾರ್ ಜೋರಾಗ್ತಾ ಇದೆ. ಕೊರಟಗೆರೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷವಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ಗೆ ರೋಷಾವೇಶವಾಗಿ ಮಾತನಾಡಿದ್ದಾರೆ. ಯಾವನ್ ಬರ್ತಿರೋ ಬಂದ್ರೋ ನಾನು ಯಾವ ಮೀಸೆ ಗೀಸೆಗೂ ಹೆದರೋದಿಲ್ಲ. ಮಾತಿನ ಭರದಲ್ಲಿ ಅಸಂಹದೀಯ ಮಾತುಗಳನ್ನು ಪದಗಳನ್ನು ಬಳಕೆ ಮಾಡಿಬಿಟ್ಟಿದ್ದಾರೆ. ನಾನು ಕೊರಟಗೆರೆ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಒಕ್ಕಲಿಗರ ಸಮಾವೇಶದಲ್ಲಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ತುಮಕೂರು ಸಂಸದರ ವಿರುದ್ಧವೂ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದು. ತುಮಕೂರು ಸಂಸದರೇ, ಕೊರಟಗೆರೆ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ಕೊರಟಗೆರೆ ಕ್ಷೇತ್ರದಲ್ಲಿ ನೀವು ಮಾಡಿರುವ ಒಂದು ಅಭಿವೃದ್ಧಿ ಕಾಮಗಾರಿ ತೋರಿಸಿ ನೋಡೋಣ. ಮೋದಿಯ ಹೆಸರಲ್ಲಿ ಮತ ಕೇಳ್ತೀರಾ ನೀವು? ಯಾಕೆ ನೀವೇನು ಅಭಿವೃದ್ಧಿ ಕೆಲಸ ಮಾಡಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಹಠಕ್ಕೆ ಬಿದ್ದಿದ್ದೀನಿ, ಹಠಕ್ಕೆ ಬಿದ್ದಿದ್ದೀನಿ. ಬಂದ್ರೆ ನನ್ನ ಮಕ್ಕಳು ಅದು ಯಾರು ಬರ್ತೀರಾ ನೋಡ್ಕೊಂಡು. ನಾನು ಹಠಕ್ಕೆ ಬಿದ್ದಿದ್ದೀನಿ. ಯಾರದು ಧೈರ್ಯ? ಧೈರ್ಯ